स्वामी हुक्केरी हिरेमठद चंद्रशेखर शिवाचार्य महास्वामी बड़कुंद्री होळेम्म देवस्थान के भेटी नीडि श्री होळेम्म देवी दर्शन पड़ेदु हिरण्यकेशि नदी बागिन अर्पिसिदरु। होळेम्म जात्रा महोत्सव के तेरे उत्तर कर्नाटक सुप्रसिद्ध क्षेत्र हुक्केरी तालूकिन बड़कुंद्री होळेम्म देवस्थान दिनालु सावीरारु जन बंदु ताईया दर्शन पड़ेदु आशीर्वाद पड़ेयुत्तारे। कळेद 5 वारगळिंद जरुगिद जात्रा महोत्सवदल्लि लक्षांतर जन भागियागुवुदर मुखांतर देविगे तम्म भक्तियन्न समर्पिसिदरु। कोनेय मंगळवार दिनदंदु बेळगावि हुक्केरि हिरेमठद षटस्थल ब्रह्मि चंद्रशेखर शिवाचार्य महास्वामीजिगळवरु बडकुंद्रि होळेम्म देवस्थानक्के भेटि नीडि हिरण्यकेशि नदिगे बागिन अर्पिसि होळेम्म देविगे उडि तुंबि मातनाडुत्तिदरु। इवत्तु हुक्केरि तालूकिन बडकुंद्रि होळेम्म देवस्थान याकेंद्रे श्रद्धा केंद्रगळल्लि भक्तादिगळु बंदु तम्म बेडिकेयन्न ಪೂರೈಸಿಕೊಂಡು ಬಂದಿರುವುದು ಅಭಿಮಾನದ ಸಂಗತಿ। ಹೊಳೆಯಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಈ ಭಾಗದ ಶಾಸಕರು ಸಚಿವರಾದ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಈ ಭಾಗದ ಮುಖಂಡರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದ್ದಾರೆ। ಎಚ್ಎಲ್ ಪೂಜಾರಿ ಅವರು ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವುದು ಅಭಿಮಾನದ ಸಂಗತಿ। ದೇವಿಗೆ ಪೂಜೆ ಸಲ್ಲಿಸುವುದು ಎಷ್ಟು ಮುಖ್ಯವೋ ಹಾಗೆಯೇ ಕ್ಷೇತ್ರವನ್ನು ಸ್ವಚ್ಛವಾಗಿಡುವುದು ಕೂಡ ಮುಖ್ಯ ಎಂದರು। ದೇವಸ್ಥಾನದ ಎಚ್ಎಲ್ ಪೂಜಾರಿ ಅವರು ಮಾತನಾಡುತ್ತಾ ದೇವಸ್ಥಾನದಲ್ಲಿ ಕೊರೋನಾ ಹಿನ್ನೆಲೆ ಕಳೆದ 2 ವರ್ಷಗಳಿಂದ ಜಾತ್ರೆ ನಡೆಯುತ್ತಿರಲಿಲ್ಲ। ಈಗ ಜನರಿಗೆ ದೇವಿಯ ದರ್ಶನವನ್ನು ಪಡೆಯಬೇಕೆಂಬ ಉತ್ಕಟ ಇಚ್ಛೆಯಿಂದ ಲಕ್ಷಾಂತರ ಜನ ಭಕ್ತರು ಬಂದು ಭಾಗಿಯಾಗಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ। ಪದ್ಧತಿಯ ಪ್ರಕಾರ ಪ್ರತಿ ವರ್ಷ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳವರು ಬಂದು ತಾಯಿಗೆ ಬಾಗಿನ ಅರ್ಪಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಆಶೀರ್ವದಿಸುವುದು ಅಭಿಮಾನದ ಸಂಗತಿ ಎಂದರು। ಈ ಸಂದರ್ಭದಲ್ಲಿ ಕರ್ನಾಟಕ ಮಹಾರಾಷ್ಟ್ರದಿಂದ ಬಂದಿರುವ ಸಮಸ್ತ ಸದ್ಭಕ್ತರಿಗೆ ಹೊಳೆಮ್ಮ ದೇವಿ ದೇವಸ್ಥಾನದ ಸಮಸ್ತ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಈ ಭಾಗದ ಸಚಿವರಾದ ಉಮೇಶ್ ಕತ್ತಿ ಅವರ ಪರವಾಗಿ ರಮೇಶ್ ಕತ್ತಿ ಅವರ ಪರವಾಗಿ ಮತ್ತು ಎಲ್ಲಾ ಜನಪ್ರತಿನಿಧಿಗಳ ಪರವಾಗಿ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು। ಉತ್ತರ ಕರ್ನಾಟಕದ ಐತಿಹಾಸಿಕ ಕ್ಷೇತ್ರ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿಯ ಹೊಳೆಯಮ್ಮ ದೇವಿಯ ದೇವಸ್ಥಾನ ಇಲ್ಲಿ ಬಹಳ ವಿಶೇಷವಾಗಿ ಕರ್ನಾಟಕ ಮಹಾರಾಷ್ಟ್ರ ಅನೇಕ ಭಾಗಗಳಿಂದ ಲಕ್ಷಾಂತರ ಜನ ಬರ್ತಾರೆ। ಉದ್ದೇಶ ಏನಂತಂದ್ರೆ ಇದು ನದಿಯ ಪಕ್ಕದಲ್ಲಿ ಹಿರಣ್ಯಕೇಶ ನದಿಯ ಪಕ್ಕದಲ್ಲಿ ಪೂರ್ವಾಭಿಮುಖವಾಗಿ ಇಲ್ಲಿ ನದಿ ಹರಿದಿದೆ। ತಾಯಿ ಈ ನದಿಯ ಪಕ್ಕದಲ್ಲಿ ವಾಸವಾಗಿ ಎಲ್ಲರನ್ನ ಹರಿಸಿ ಹಾರೈಸುತ್ತಾರೆ। ಹುಕ್ಕೇರಿ ಹಿರೇಮಠಕ್ಕೂ ಹೊಳೆಯಮ್ಮ ದೇವಸ್ಥಾನಕ್ಕೂ ಅಭಿನಾಭಾವ ಸಂಬಂಧದ ಇವತ್ತು ಜಾತ್ರೆ ಅಂದ್ರೆ 5ನೇ ವಾರ ಇಲ್ಲಿ ನಾವು ಬಂದು ತಾಯಿಗೆ ಉಡಿ ತುಂಬಿ ಪ್ರಾರ್ಥನೆ ಮಾಡಿದ್ದೇವೆ। ನಮ್ಮ ಜನರಿಗೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಅನುಗ್ರಹಿಸಲಿ ಅಂತ ಹೆಚ್ಚಲ್ ಪೂಜಾರಿಯವರು ದೇವಿಯ ಸೇವೆಯನ್ನ ಆಡಳಿತ ಮಂಡಳಿಯವರ ಜೊತೆ ಜೊತೆಯಾಗಿ ವಿಶೇಷವಾಗಿ ಮಾಡುತ್ತಾ ಬಂದಿದ್ದಾರೆ। ಹುಕ್ಕೇರಿ ತಾಲೂಕಿನ ಜನಪ್ರಿಯ ಶಾಸಕರು ಸಚಿವರಾಗಿರತಕ್ಕಂತ ಉಮೇಶ್ ಕತ್ತಿಯವರು ಹಾಗೆ ಮಾಜಿ ಸಂಸದರು ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ರಮೇಶ್ ಕತ್ತಿಯವರು ಮತ್ತು ಈ ಭಾಗದ ಎಲ್ಲಾ ಜನಪ್ರತಿನಿಧಿಗಳು ವಿಶೇಷವಾಗಿ ಸ್ಪಂದಿಸಿ ಈ ಜಾತ್ರಾ ಮಹೋತ್ಸವಕ್ಕೆ ಅಣಿಯಾಗಿ ನಿಂತುಕೊಂಡು ಕಾರ್ಯವನ್ನು ಮಾಡಿರುವುದು ಈ ಸಂದರ್ಭದಲ್ಲಿ ನಾವು ಸ್ಮರಿಸುತ್ತೇವೆ। ಅದರಲ್ಲಿ ನಾನು ಒಂದೇ ಒಂದು ಮಾತನ್ನು ಹೇಳಿ ಚಿಂತಿಸುತ್ತೇನೆ। ಕ್ಷೇತ್ರದಲ್ಲಿ ಪೂಜೆ ಮಾಡುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಕ್ಷೇತ್ರದ ಸ್ವಚ್ಛತೆಯನ್ನು ಕೂಡ ನೋಡುವುದು ಬಹಳ ಮುಖ್ಯವಾಗಿರುವಂತದ್ದು। ಇವತ್ತು ಲಕ್ಷಾಂತರ ಜನ ದೇವಿಯ ದರ್ಶನ ಆಶೀರ್ವಾದವನ್ನು ಪಡೆದಿದ್ದಾರೆ। ಹೊಳೆಯಮ್ಮ ಅಂತಂದ್ರೆ ರೋಗದಿಂದ ಬಳಲುವ ಜನರಿಗೆ ಆಶೀರ್ವದಿಸಿ ರೋಗ ಮುಕ್ತರನ್ನಾಗಿ ಮಾಡತಕ್ಕಂತ ಹೊಳೆಯಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಿ ಮುಂಬರುವ ದಿನಗಳೊಳಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನಮ್ಮ ಜನರಿಗೆ ಕೊಡಲಿ। ಉತ್ತರ ಕರ್ನಾಟಕದ ಈ ಹೆಮ್ಮೆ ಕ್ಷೇತ್ರಕ್ಕೆ ಬಂದು ಎಲ್ಲರೂ ದರ್ಶನ ಆಶೀರ್ವಾದವನ್ನು ಪಡೆತಾ ಇರುವ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನ ಹಾರೈಸುತ್ತೇನೆ। ಇವತ್ತು ಪ್ರತಿ ವರ್ಷ ಪದ್ಧತಿಯಂತೆ ಹೊಳೆಮ್ಮ ದೇವಿಯ ಜಾತ್ರೆಯು ಭಾರತ ಹುಣ್ಣಿಮೆಗೆ 5 ವಾರಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತಿದೆ। ಕೊನೆಗಳಿಗೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದರು ಭಕ್ತರಿಗೆ ದೇವಿಯ ದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಜನರಿಗೆ ಏಕಕಾಲಕ ದೇವಿ ದರ್ಶನ ಲಕ್ಷಾಂತರ ಮಂದಿ ಭಕ್ತರು ದೇವಿ ದರ್ಶನ ಪಡೆದರು। ಆ ಒಂದು ಉದ್ದೇಶಕ್ಕೆ ನಾವು ಮಾನ್ಯ
ಜನಪ್ರಿಯ ಮಂತ್ರಿಗಳಾದಂತ ಸನ್ಮಾನಿಸಿದ ಉಮೇಶನಕಟ್ಟಿಯವರಿಗೆ ಭೇಟಿಯಾಗಿ ಹೇಳಿದ್ರು. ಅಷ್ಟಾಗ ಅವರು ನಮಗೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟರು. ಈ ಒಂದು ಸಂದರ್ಭದಾಗ 5 ವಾರ ಒಳಗವರೆಗೆ ಯಾವುದೇ ಕೊರೋನಾ ಮಾಸ್ಕ್ ಅಂತರ ಹಾಗೂ ಸತ್ಯ ಸಾಲಿನಲ್ಲಿ ನಿಲ್ಲಿಸಿ ನಾವು ಆಡಳಿತ ಮಂಡಳಿಯವರೆಲ್ಲರೂ ಕೂಡಿಕೊಂಡು ಜಾತ್ರೆಯನ್ನು ವಿಜೃಂಭಣೆ ಮಾಡಿದೆವು. ಪ್ರತಿ ವರ್ಷ ವಾಡಿಕೆಯಂತೆ ಆಚಾರಗಳು ಕೇರಿ ಶಿರಸ್ತರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರತಿ ವರ್ಷ ಜಾತ್ರೆಯ ಕೊನೆ ವಾರದಲ್ಲಿ ಬಂದು ದೇವಿಗೆ ಉಡಿ ತುಂಬಿ ನದಿಗೆ ಪೂಜೆ ಮಾಡಿ ಹೋಗುವ ಒಂದು ವಾಡಿಕೆ ಇದೆ. ಆ ಸಂಪ್ರದಾಯದಂತೆ ಇವತ್ತು ಬಂದು ಕಳಿಮ ತಾಯಿಗೆ ಅವರು ಉಡಿ ತುಂಬಿ ದೇವಿಯ ದರ್ಶನಾಶೀರ್ವಾದ ಈ ಸಂದರ್ಭದಲ್ಲಿ ಕೇಳಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.